ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ನೋಡಿಯೊಳಗ ನಾ ಬಿ ಎಸ್ ಸಿ ಫೋರ್ ಸೆಮ್ ಬೇಸಿಕ್ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಮತ್ತು ಯಾವ್ಯಾವ ಯೂನಿಟ್ಸ್ ಅವ ನೆಕ್ಸ್ಟ್ ಹಂಗೆ ಅದ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ತೀನಿ. ನೋಡ್ರಿ, ಇದು ಇಂಗ್ಲೀಷ್ ಸ್ಟ್ರಕ್ಚರ್ ಏನ್ ಬಿ ಚೇಂಜ್ ಇಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್ ಹೆಂಗಿದ್ದಿತ್ತು ಸೇಮ್ ಹಂಗೆ. ಫೋರ್ ಸೆಮ್ನು ಹಂಗೆ ಅದ. ಇಲ್ಲಿ ಯು ಜಿ ಪ್ರೋಗ್ರಾಮ್ ಅಂತ ಹೇಳ್ದ ನೋಡ್ರಿ. ಬಿ ಎಸ್ ಸಿ ಸೆಮಿಸ್ಟರ್, ಫೋರ್ ಸೆಮ್ ಕೋರ್ಸ್ ಟೈಪ್. ಇದು ಸಬ್ಜೆಕ್ಟ್ ಕೊಡದ. ಕೋರ್ಸ್ ಟೈಟಲ್ ಇಂಗ್ಲೀಷ್ ಫೋರ್. ಇಲ್ಲಿ ಫೋರ್ ಯಾಕೆ ಬರ್ದ್ರ ಅಂದ್ರೆ ಇದು ಫೋರ್ ಸೆಮ್ ಅದಲ್ಲ, ಅದ್ರ ಸಲಿಂದ ಫೋರ್ ಅಂತ ಹೇಳಿ ಬರ್ದಾರ. ಕ್ರೆಡಿಟ್ಸ್ 3. ನೆಕ್ಸ್ಟ್, ಇಲ್ಲಿ ಟೀಚಿಂಗ್ ಅವರ್ ಪರ್ ವೀಕ್ 3 ಅವರ್ಸ್, ಅಂದ್ರೆ ವೀಕ್ಲಿ ನಿಮಗೆ 3 ಕ್ಲಾಸ್ ಹೇಳಬೇಕು. ಎಕ್ಸಾಮ್ ಮಾರ್ಕ್ಸ್, ಎಕ್ಸಾಮ್ ಡ್ಯೂರೇಷನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ರಿ 80 ಇದೆ. ನೆಕ್ಸ್ಟ್, ಮಿನಿಮಮ್ ಮಾರ್ಕ್ಸ್ 32. ನೀವು ಪಾಸ್ ಆಗಬೇಕಾದ್ರೆ 32 ಮಾರ್ಕ್ಸ್ ತೊಗೋಬೇಕು. ನಿಮಗೆ ಎಷ್ಟು ತಾಸು ಕೊಡ್ತಾರಂದ್ರೆ 3 ತಾಸು ಕೊಡ್ತಾರೆ. ನೆಕ್ಸ್ಟ್, ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಅದ ಅಂದ್ರೆ 20 ಮಾರ್ಕ್ಸ್ ಅದ, ಅದು ನಿಮ್ಮ ಕಾಲೇಜ್ನೇ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಟೋಟಲ್ ಎಷ್ಟು ಆಗ್ತದೆ ಅಂದ್ರೆ ಇಲ್ಲಿ 100 ಮಾರ್ಕ್ಸ್ ಆಗ್ತದೆ, ಅಂದ್ರೆ 80+20 ಮಾಡ್ರಿ 100 ಆಗ್ತದೆ. ನೀವು ಪಾಸ್ ಆಗಬೇಕಾದ್ರೆ ಈ ಸಬ್ಜೆಕ್ಟ್ನಾಗ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ 40 ಮಾರ್ಕ್ಸ್ ತೊಗೋಬೇಕು. ಈಗ ನಿಮಗೆ ಯಾವ್ಯಾವ ಯೂನಿಟ್ಸ್ ಅವ ಹೇಳ್ತೀನಿ ನೋಡ್ರಿ. ಇಲ್ಲಿ ಪ್ರೋಸ್ ಸೆಕ್ಷನ್ ಅಂತ ಹೇಳ್ದ. ಪ್ರೋಸ್ ಅಂದ್ರೆ ಇಲ್ಲಿ ಸ್ಟೋರಿ ಇದ್ದಂಗೆ ಇರ್ತವೆ. ಯಾವ್ಯಾವ ಅಂದ್ರೆ ಸೀಕ್ರೆಟ್ ಆಫ್ ಸೋಷಿಯಲ್ ಹ್ಯಾಪಿನೆಸ್, ದ ಕ್ರಿಸ್ಮಸ್ ಗೆಸ್ಟ್, ಎ ಫೆಲ್ಲೋ ಟ್ರಾವೆಲರ್, ದಾಸಿ, ದ ಬ್ರೈಟ್ ಗ್ರೂಮ್, ಇವೆಲ್ಲ ಪ್ರೋಸ್ ಅವ. ನೆಕ್ಸ್ಟ್, ಇಲ್ಲಿ ಪೊಯೆಟ್ರಿನಾಗ ನೋಡ್ರಿ. ಲಾಂಗಿಂಗ್, ದ ಸ್ಟೋನ್, ಆನ್ ಹೀಸ್ ಬ್ಲೈಂಡ್ನೆಸ್, ದ ಗಾರ್ಡನ್, ಇವೆಲ್ಲ ಪೊಯೆಟ್ರಿ ಅವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗ್ರಾಮರ್ ಅದ. ಡಿಗ್ರಿ ಆಫ್ ಕಂಪ್ಯಾರಿಸನ್, ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್, ಅಸರ್ಟಿವ್ ಇಂಟು ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಇಂಟು ಅಸರ್ಟಿವ್ ಸೆಂಟೆನ್ಸ್, ಎಕ್ಸ್ಲಮೇಟರಿ ಇಂಟು ಅಸರ್ಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಇಂಟು ನೆಗೆಟಿವ್ ಸೆಂಟೆನ್ಸ್, ಇದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಅದ. ನೆಕ್ಸ್ಟ್, ಜಾಬ್ ಅಪ್ಲಿಕೇಶನ್ ವಿತ್ ರೆಸ್ಯೂಮ್. ನೆಕ್ಸ್ಟ್, ಕಂಪ್ರೆನ್ಷನ್, ಅನ್ಸೀನ್ ಪ್ರೋಸ್ ಪ್ಯಾಸೇಜ್. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳ್ತೀನಿ ನೋಡ್ರಿ. ಪ್ಯಾಟರ್ನ್ ಏನು ಒಟ್ಟ ಚೇಂಜ್ ಆಗಿಲ್ಲ. ಸೇಮ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ತರ್ಡ್ ಸೆಮ್ ಹೆಂಗಿದ್ದಿತ್ತು, ಫೋರ್ ಸೆಮ್ಗೂ ಹಂಗೆ ಅದ. ಇಲ್ಲಿ ಪ್ರೋಸ್ ಸೆಕ್ಷನ್ನಾಗ ನೋಡ್ರಿ, ಟೋಟಲ್ 4 ಅವಲ್ಲ. ಎಲ್ಲದಂದು ಒಂದೊಂದು ಕ್ವಶನ್ ಕೇಳ್ತಾರೆ 4 ಮಾರ್ಕ್ಸಿಂದು, ಅದರೊಳಗೆ ನೀವು ಯಾವಾರೆ 2 ಬರಿಬೇಕು. ನೆಕ್ಸ್ಟ್, ಹಂಗೆ ಇದೇ ಪ್ರೋಸ್ ಸೆಕ್ಷನ್ನಾಗೆ 8 ಮಾರ್ಕ್ಸಿಂದು ಕ್ವಶನ್ ಕೇಳ್ತಾರೆ. ಟೋಟಲ್ 4 ಕ್ವಶನ್ ಕೇಳ್ತಾರೆ, ಅದರೊಳಗೆ ನೀವು ಯಾವಾರೆ 2 ಬರಿಬೇಕು. ನೆಕ್ಸ್ಟ್, ಪೊಯೆಟ್ರಿ ಸೆಕ್ಷನ್ನಾಗ ನೋಡ್ರಿ, ಟೋಟಲ್ 4 ಅವ. ಇದನ್ನು ಸೇಮ್ ಹಂಗೆ 4 ಮಾರ್ಕ್ಸಿಂದು 4 ಕ್ವಶನ್ ಕೇಳ್ತಾರೆ, ಅದರೊಳಗೆ ನೀವು ಯಾವಾರೆ 2 ಬರಿಬೇಕು. ನೆಕ್ಸ್ಟ್, ಹಂಗೆ 8 ಮಾರ್ಕ್ಸಿಂದು 4 ಕ್ವಶನ್ ಕೇಳ್ತಾರೆ, ಅದರೊಳಗೆ ನೀವು ಯಾವಾರೆ 2 ಬರಿಬೇಕು. ಇಲ್ಲಿ ಗ್ರಾಮರ್ ನೋಡ್ರಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ದಲ್ಲ, ಇಲ್ಲಿ 4 ಕ್ವಶನ್ ಕೇಳ್ತಾರೆ 2 ಮಾರ್ಕ್ಸಿಂದು, ಅವೆಲ್ಲ ಬರಿಬೇಕು, ಚಾಯ್ಸ್ ಇಲ್ಲ. ನೆಕ್ಸ್ಟ್, ಹಂಗೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ನಾಗ 4 ಕ್ವಶನ್ ಇರ್ತಾವೆ, 2 ಮಾರ್ಕ್ಸಿಂದ ಇರ್ತಾವೆ, ನೀವು ಎಲ್ಲನೇ ಬರಿಬೇಕು. ನೆಕ್ಸ್ಟ್, ಜಾಬ್ ಅಪ್ಲಿಕೇಶನ್ ವಿತ್ ರೆಸ್ಯೂಮ್, ಇದು 8 ಮಾರ್ಕ್ಸಿಂದ ಅದ. ಇದು ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಕ್ವಶನ್ ಪೇಪರ್ನಾಗ ಕೊಟ್ಟಿದ್ದಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಕಂಪ್ರೆನ್ಷನ್, ಅನ್ಸೀನ್ ಪ್ರೋಸ್ ಪ್ಯಾಸೇಜ್. ನಿಮಗೊಂದು ಪ್ಯಾರಾ ಕೊಟ್ಟಿದ್ದಿರ್ತಾರೆ, ಅದರೊಳಗೆ ನೀವು ಆನ್ಸರ್ ಹುಡುಕಡಿಕೆಸಿಂದ ಬರೆದಿರ್ತದೆ. ಟೋಟಲ್ 8 ಮಾರ್ಕ್ಸ್ ಅದ ಇದು.